ರೈತರಿಗೆ ಬಿತ್ತನೆಯ ಬೀಜ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಅಂತ ಶಾಸಕರು ಇಲ್ಲಿ ಖಡಕ್ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಶಾಸಕರು ತೆಗೆದುಕೊಂಡಿರುವಂತಹ ನಿರ್ಣಯ ಇದು. ರೈತರಿಗೆ ಬಿತ್ತನೆ ಬೀಜ ಕೊರತೆಯಾಗಬಾರದು, ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಅಧಿಕಾರಿ ಕೂಡ ಕೆಲಸ ಮಾಡಬೇಕು ಅಂತ ಶಾಸಕ ಬಸವಂತಪ್ಪ ಖಡಕ ತಾಕೀತು ಮಾಡಿದ್ದಾರೆ. ರೈತರಿಗೆ ಉತ್ತಮ ಕಂಪನಿಯ ಬಿತ್ತನೆ ಬೀಜ ವಿತರಣೆ ಆಗುವಂತೆ ನೋಡಿಕೊಳ್ಳಬೇಕು ಅಂತ ಕೃಷಿ ಅಧಿಕಾರಿಗಳಿಗೆ ಶಾಸಕ ಬಸವಂತಪ್ಪ ಎಚ್ಚರಿಕೆಯನ್ನು ನೀಡಿದ್ದಾರೆ. ದಾವಣಗೆರೆ ಮಾಯಕೊಂಡ ಶಾಸಕ ಬಸವಂತಪ್ಪ ಈ ಸೂಚನೆಯನ್ನು ಕೃಷಿ ಅಧಿಕಾರಿಗಳಿಗೆ ನೀಡಿದ್ದಾರೆ. ರೈತರಿಗೆ ಅಧಿಕಾರಿಗಳು ಸಹಕಾರ ನೀಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ರೈತನೇ ದೇಶದ ಬೆನ್ನೆಲುಬು. ರೈತ ಸುಭಿಕ್ಷವಾಗಿದ್ದರೆ ನಿತ್ಯ ಭೂಮಿ ತಾಯಿಯ ಜೊತೆ ಕೆಲಸ ಮಾಡುವಂತಹ ಆ ರೈತಾಪಿ ವರ್ಗ ಶ್ರಮದಿಂದ ಕೆಲಸ ಮಾಡಿದ್ರೆ ಖಂಡಿತವಾಗಲೂ ಇಡೀ ಭಾರತ ಸುಭಿಕ್ಷವಾಗಿರೋದಕ್ಕೆ ಸಾಧ್ಯ. ಬಟ್ ರೈತರ ಕಷ್ಟ ಅಂದಾಗ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ಲಭ್ಯವಾಗುತ್ತೆ, ರಸಗೊಬ್ಬರದಲ್ಲಿ ವ್ಯತ್ಯಯ ಉಂಟಾಗುತ್ತೆ, ಎಲ್ಲವೂ ಸರಿಯಾಗಿದ್ದರೆ ಪ್ರಕೃತಿ ವಿಕೋಪ. ಹಾಗಾಗಿ ಕೃಷಿ ಅಧಿಕಾರಿಗಳಿಗೆ ಉತ್ತಮ ಬಿತ್ತನೆ ಬೀಜ ವಿತರಣೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನೀಡಿದ್ದಾರೆ. ಇನ್ನು ಒಂದಿಲ್ಲ, ನೀವು ನಿಮ್ಮಲ್ಲಿ ಬರ್ತಾರೆ, ನೀವು ಅವ್ರನ್ನ ಹೋಗ್ತೀರ. ಅಲ್ಲ ಪಟ್ಟಿ ಮಾಡಿದ್ರೆ ಏನ ಏನನ್ನ ಕೇಳಿದಾರ? ಅದ ಇದ್ರ ಮೆಕ್ಕೆಜೋಳ ಜೊತೆಗೆ ಅಡಿಕೆ ಅಡಿಕೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್. ಕಲ್ಲೇಶ್, ರೈತರಿಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರವನ್ನು ವಿತರಣೆ ಮಾಡಬೇಕು ಅನ್ನುವ ಸೂಚನೆಯನ್ನು ಶಾಸಕರು ನೀಡಿದ್ದಾರೆ. ಯಾವ ಸಂದರ್ಭದಲ್ಲಿ ಕೊಟ್ಟರು ಈ ಸೂಚನೆಯನ್ನು ಮತ್ತು ಕೃಷಿ ಅಧಿಕಾರಿಗಳ ರೆಸ್ಪಾನ್ಸ್ ಏನಿತ್ತು? ಅಲ್ಲೇ ಇದ್ದಂತಹ ಒಂದಷ್ಟು ರೈತ ಮಹಿಳೆಯರು, ಅಲ್ಲೇ ಇರುವಂತಹ ಕೆಲವೊಬ್ಬರು ರೈತರು ಇದಕ್ಕೆ ಏನು ರೆಸ್ಪಾನ್ಸನ್ನು ಕೊಟ್ಟರು? ದಿವ್ಯ, ಏನಂದ್ರೆ ಈಗೇನು ಮುಂಗಾರು ಮಳೆ ಸ್ಟಾರ್ಟ್ ಆಗಿರುವ ಕಾರಣ ಬಹುತೇಕ ಎಲ್ಲ ರೈತರು ಸಹ ಒಂದು ಬಿತ್ತನೆ ಕಾರ್ಯವನ್ನ ಆರಂಭಿಸಿದ್ದಾರೆ. ಆದ್ರೆ ಏನಂದ್ರೆ ಒಂದು ಕೃಷಿ ಇಲಾಖೆಯಿಂದ ರೈತರಿಗೆ ಸಬ್ಸಿಡಿ ಮೂಲಕ ಒಂದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರವನ್ನ ವಿತರಣೆ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಪ್ರತಿ ವರ್ಷ ರೈತರಿಗೆ ಒಂದು ರೀತಿ ಕಳಪೆ ಬಿತ್ತನೆ ಬೀಜ ವಿತರಣೆ ಮಾಡುವುದು ಮತ್ತು ಕಳಪೆ ರಸಗೊಬ್ಬರ ವಿತರಣೆ ಮಾಡುವುದು, ಇದರಿಂದ ರೈತರಿಗೆ ಸಾಕಷ್ಟು ಅನ್ಯಾಯ ಆಗುತ್ತಿತ್ತು. ಈ ಬಾರಿ ಏನಂದ್ರೆ ಕೆಲ ರೈತರು ಮುಂಜಾಗೃತವಾಗಿ ನಮ್ಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಬೇಕೆಂದೇಳಿ ಕೃಷಿ ಇಲಾಖೆಗೆ ಒಂದು ಒತ್ತಡವನ್ನು ನೀಡಿದ್ರು. ಈ ಸಂದರ್ಭದಲ್ಲಿ ಶಾಸಕರನ್ನು ಸಹ ಆ ಒಂದು ಕೃಷಿ ಇಲಾಖೆಗೆ ಬರಮಾಡಿಕೊಂಡು ನಮ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು, ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು, ನಾವು ಮಳೆಯನ್ನ ನಂಬಿ ಜೀವನ ಮಾಡ್ತೀವಿ ಅಂತ ಹೇಳಿ ರೈತರು ಸಹ ಒಂದು ಮನವಿ ಮಾಡಿ ಈ ಬಾರಿ ಯಾವುದೇ ಕಾರಣಕ್ಕೂ ಸಹ ಕಳಪೆ ಬಿತ್ತನೆ ಬೀಜ ನೀಡಬಾರದು ಮತ್ತು ಕಳಪೆ ಗುಣಮಟ್ಟದ ಯಾವುದೇ ಸಾಮಗ್ರಿಗಳನ್ನು ಸಹ ನಮಗೆ ನೀಡಬಾರದು ಅಂತ ಹೇಳಿ ಒಂದು ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಶಾಸಕರಾದ ಬಸವಂತಪ್ಪ ಅವರು ಅಧಿಕಾರಿಗಳಿಗೆ ಒಂದು ಖಡಕ್ಕಾದ ಸೂಚನೆಯನ್ನ ಸಹ ನೀಡಿದ್ದಾರೆ. ಏನಂದ್ರೆ ರೈತರಿಗೆ ಮೋಸ ಆಗ್ಬಾರ್ದು, ಅನ್ಯಾಯ ಆಗ್ಬಾರ್ದು, ಕೆಲವು ಖಾಸಗಿ ಕಂಪನಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನೀವು ಕಳಪೆ ಬಿತ್ತನೆ ಬೀಜವನ್ನ ವಿತರಣೆಯನ್ನ ಮಾಡಿದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ ಮತ್ತು ಯಾವುದೇ ಕಾರಣಕ್ಕೂ ಸಹ ರೈತರಿಗೆ ಮೋಸವನ್ನ ಮಾಡಬಾರದು, ಕಂಪನಿಗಳ ಜೊತೆ ನೀವು ಶಾಮೀಲಾಗಬಾರದು ಅಂತೇಳಿ ಒಂದು ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳು ಸಹ ಈ ಬಾರಿ ರೈತರಿಗೆ ಒಂದು ಉತ್ತಮವಾದ ಗುಣಮಟ್ಟದ ಒಂದು ಬೀಜವನ್ನ ವಿತರಣೆ ಮಾಡ್ತೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದು ಮತ್ತು ರೈತರಿಗೆ ಯಾವುದೇ ಒಂದು ಕೃತಕ ಅಭಾವ ಸೃಷ್ಟಿ ಆಗಬಾರದು, ಬಿತ್ತನೆ ಬೀಜ ಆಗ್ಲಿ ಮತ್ತು ರಸಗೊಬ್ಬರ ಆಗ್ಲಿ ಸಂಪೂರ್ಣವಾಗಿ ಬೇಕಾದಂತಹ ಎಲ್ಲಾ ರೀತಿಯ ಬೀಜ ಮತ್ತು ರಸಗೊಬ್ಬರವನ್ನ ನೀವು ಸಂಗ್ರಹಣೆ ಮಾಡಿಕೊಂಡು ವಿತರಣೆ ಮಾಡಬೇಕು ಅಂತಾನು ಸಹ ಒಂದು ರೀತಿ ಸೂಚನೆ ನೀಡಿದ್ರು. ರೈತರಿಗೆ ಎಲ್ಲೋ ಒಂದು ರೀತಿ ಶಾಸಕರು ಈ ರೀತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರಿಂದ ಒಂದು ಎಲ್ಲೋ ಒಂದು ರೀತಿ ಆಶಾದಾಯಕ ಮನೋಭಾವನೆ ಮತ್ತು ಉತ್ತಮವಾದಂತಹ ಬೀಜ ಮತ್ತು ರಸಗೊಬ್ಬರ ಸಿಗುತ್ತದೆ ಎಂಬ ಒಂದು ಭರವಸೆ ಕೂಡ ಉಂಟಾಗಿದೆ ಅಂತಾನೆ ಹೇಳ್ಬೋದು. ದಿವ್ಯ, ಥ್ಯಾಂಕ್ ಯು ಮಾಹಿತಿಗಾಗಿ. ಕಲ್ಲೇಶ್, ಎಷ್ಟಾಗ ಈಗ ಒಂದು ಅರ್ಜಿ ಹಾಕಿ ತಪ್ಪಲ್ಲ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.